ಅಬ್ಬಬ್ಬಬ್ಬ ತುಂಬ ತುಂಬ ಚಳಿ ಇದೆ, ತುಂಬನೇ ಚಳಿ ಇದೆ. ಚಳಿ ಅನುಭವನ ಎಲ್ಲರೂ ಪಡಿಬೇಕು ಆ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದೀವಿ. ಹಾಗೆ ಈ ವಿಡಿಯೋನ ಎಲ್ಲರೂ ಬರ್ತಾ ಇದೆ, ಫುಲ್ ಹನಿ ಎಲ್ಲ ಬೀಳ್ತದೆ, ಸಿಕ್ಕಾಪಟ್ಟೆ ಚಳಿ ಇರ್ತದೆ, ಚಳಿ ಇರ್ಬೋದು. ಈಗ ಮಸ್ನಗುಡಿ ಘಾಟ್ ರೋಡ್ ಅಲ್ಲಿ ಕಲ್ಲಟ್ಟಿ ಅಂತ ಜಾಗದಲ್ಲಿ ಇದ್ದೀವಿ. ನಮ್ಮ ಪ್ರಾಪರ್ಟಿ ಹೆಸರು ಯಾವ ರೇಟ್ ಅಲ್ಲಿ ಕೊಡ್ತೀವಿ ನಾವು ಊಟ ಬೇಕಂದ್ರೆ, ನಮ್ಮ ಮನೆಯಿಂದ ಊಟ ಮಾಡ್ಕೊಳ್ತೀವಿ. 15th ಜೂನ್ 5th ಘಟ್ಟನೆ ಸೀಸನ್. ಗೋರ್ಲೂರು ರಸ್ತೆಯಲ್ಲಿ ಊಟ ಸೆಕೆಂಡ್ ಗಿಯರ್ ಅಲ್ಲಿ ಹೋಗ್ಬೇಕು. ಅದರಿಂದ ಒಳಗಡೆ ಇಳಿಬೇಕಾದ್ರೆ ಎರಡು ಸೇಫ್ ರೋಡೇನೆ, ಪ್ರಾಪರ್ ಆಗಿ ಗಾಡಿ ಓಡಿಸ್ಬಿಟ್ರೆ ಎರಡು ರೋಡೂ ಸೇಫೇನೆ. ಎಲ್ರಿಗೂ ಕೂಡ ಕೊನೆವರೆಗೂ ನೋಡಿ ಮತ್ತೆ ಹೆಚ್ಚಾಗಿ ಶೇರ್ ಮಾಡಿ. ಚಳಿ ಇಲ್ಲಿ ಅಂದ ತಕ್ಷಣ ತಮ್ಮ ಕಿವಿಗಳೆಲ್ಲ ನಿವೃಕ್ಕಂತ ಇರ್ಬೋದು, ಯಾಕೆಂದ್ರೆ ಬೆಂಗಳೂರಿನ ಟೆಂಪರೇಚರ್ ಈ ವರ್ಷ ತುಂಬಾನೇ ಹೈ ಆಗಿದೆ. ಅಂಥದ್ರಲ್ಲಿ ಏನ್ರಿ ಚಳಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಒಂದು ಚಳಿಯ ನಗರಿ ಅಂತಾನೆ ಪ್ರಸಿದ್ಧಿ ಆಗಿರ್ತಕ್ಕಂತ ಊಟಿಗೆ ಇವತ್ತು ನಾವು ಬಂದಿದ್ದೀವಿ. ಸೊ ಊಟಿಗೆ ಬಂದ ತಕ್ಷಣ ತುಂಬಾನೇ ಚಳಿ ಇದೆ, ತುಂಬಾನೇ ಚಳಿ ಫೀಲ್ ಆಗ್ತಾ ಇದೆ. ಎಲ್ಲರೂ ಕೂಡ ಊಟಿಗೆ ಬಂದು ಹೋಗ್ಬೇಕಾದ್ರೆ ಎಷ್ಟು ಸಮಯ ತಗೊಬೋದು, ಮತ್ತೆ ಯಾವ ಸೀಸನಲ್ಲಿ ಬರಬೇಕು, ಮತ್ತೆ ಎಷ್ಟು ಇಲ್ಲಿ ಬಂದು ಹೋಗೋಕ್ಕೆ ಖರ್ಚಾಗ್ತದೆ, ಅದಕ್ಕೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ನಮ್ಮ ಸ್ನೇಹಿತರು ಅವರು, ಹಾಗೆ ಇಲ್ಲಿನ ಹೋಟೆಲ್ ಹೋಮ್ ಸ್ಟೇ ಮಾಲೀಕರಾದ ಬೆನ್ನಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ತಮಗೆ ಪೀಸ್ಫುಲ್ ಇಂಡಿಯಾ ಟಿ ವಿಲಿ ಸ್ವಾಗತ. ನಮಸ್ತೆ ಸರ್. ತಮ್ಮ ಪೂರ್ಣ ಹೆಸರು? ನನ್ನ ಪೂರ್ಣ ಹೆಸರು ಬೆನ್ನಿ, ನಮ್ಮ ತಂದೆ ಹೆಸರು ಜೋಸಫ್ ಅಂತ. ನಾನು ಹುಟ್ಟಿದ್ದು ಕೇರಳದಲ್ಲಿ, ಬೆಳೆದಿದ್ದೆಲ್ಲ ಇಲ್ಲೇ ತಮಿಳ್ನಾಡಲ್ಲೇ, ಕಲ್ತಿದ್ದು ತಮಿಳ್ನಾಡಲ್ಲೇ. ಕನ್ನಡ ಬರ್ತದೆ ಇಲ್ಲಿ ದೂರದರ್ಶನ ನೋಡ್ಬಿಟ್ಟು ಕನ್ನಡ ಹಂಗೆ ಮಾತಾಡಿ ಪರಿಚಯ ಇತ್ತು. ಏನೋ ಅನುಕೂಲ ಆಗ್ತಾ ಇರೋದೇ ನೀವು ಕನ್ನಡ ಮಾತಾಡಿರೋದು. ನಮ್ಗೆಲ್ಲ ತಮಿಳ್ನಾಡು ಅಂದ ತಕ್ಷಣ ತಮಿಳು ಅಂದ್ ಮುಟ್ಟಿದ್ವಿ, ತುಂಬಾ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾ ಇದೀರಾ. ನನ್ನ ಕನ್ನಡದಲ್ಲಿ ನಾನು ಕನ್ನಡ ಮಾತಾಡುವಾಗ ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬೇಕು ಸರ್. ಈಗ ಸದ್ಯಕ್ಕೆ ಇಲ್ಲಿನ ಟೆಂಪರೇಚರು 18 degrees ಇದೆ. ಹೌದು ಸರ್. ಯಾವಾಗ್ಲೂ ಹೀಗೆ ಇರುತ್ತಾ ಅಥವಾ ಚಳಿ? ಇಲ್ಲ, ಡಿಸೆಂಬರ್ ಜನವರಿ ಎಲ್ಲಾ ವರ್ಷವೂ ಇರಲ್ಲ, ಆಗಾಗ್ಲೂ ಒಂದೊಂದು ವರ್ಷದಲ್ಲಿ -2 ಬರ್ತಾ ಇದೆ. ಫುಲ್ ಹನಿ ಎಲ್ಲ ಬೀಳ್ತದೆ, ಸಿಕ್ಕಾಪಟ್ಟೆ ಚಳಿ ಇರ್ತದೆ, ಚಳಿ ಇರ್ಬಹುದು. ಈಗ ಚಳಿ ಇಲ್ಲ, ನಮ್ಗೆ ಬಿಸಿ ಆಗಿದೆ, ನಿಮ್ಗೆ ಸ್ವಲ್ಪ ಚಳಿ ಅನ್ಸ್ಬಹುದು. ಮಳೆಗಾಲದಲ್ಲಿ ಮಿಸ್ಟ್ ಇರುವಾಗ ಸ್ವಲ್ಪ ಚಳಿ ಜಾಸ್ತಿ ಇರ್ತದೆ, ಕ್ಲೌಡಿ ಬರ್ತದೆ, ಮುಂದ್ಗಡೆ ಏನ್ ಇರ್ತದೆ ಅಂತ ಗೊತ್ತಿಲ್ಲ, ಆ ತರ ಕ್ಲೌಡ್ ಬರ್ತದೆ. ಒಂದೊಂದು ವರ್ಷವೂ ಒಂದೊಂದು ವಾತಾವರಣ ಬರ್ತದೆ. ಒಂದು ವರ್ಷ ಫುಲ್ ಕ್ಲೌಡಿ ಇರ್ಬೋದು, ಈ ವರ್ಷ ಫುಲ್ ಬಿಸಿಲೆ, ಮಳೆನ ನೋಡಿಲ್ಲ ಇವತ್ತು ಈ ವರ್ಷದಲ್ಲಿ ಆತರ. ಸರ್, ತಮ್ಮ ಹೋಮ್ ಸ್ಟೇ ಹೆಸರು ಹೇಳಿ ಮತ್ತೆ ಲೊಕೇಶನ್? ನಂದು, ನಾವಿರೋದು ಉಟ್ಟಿ ಮೈಸೂರು ಮಸ್ನಗುಡಿ ಘಾಟ್ ರೋಡ್ ಅಲ್ಲಿ ಕಲ್ಲಟ್ಟಿ ಅಂತ ಇರೋ ಜಾಗದಲ್ಲಿ ಇದ್ದೀವಿ. ನಮ್ಮ ಪ್ರಾಪರ್ಟಿ ಹೆಸರು ದ ಏಸ್ ಲ್ಯಾಂಡ್. ಹೋಮ್ ಸ್ಟೇ ಯಾವ ರೀತಿ ಇದೆ ಅಂದ್ರೆ ರೋಡ್ಗೆ ಹೊಂದ್ಕೊಂಡೇ ಇದೆ, ಮತ್ತೆ ಒಳ್ಳೆ ವ್ಯೂ ಅಲ್ಲಿ ಇದೆ, ಇಲ್ಲಿ ಮೇಲೆ ನಿಂತ್ಕೊಂಡ್ರೆ ಎಲ್ಲ ಕಾಣಿಸ್ತಾ ಇದೆ, ಮತ್ತೆ ಒಳ್ಳೆ ಗಾಳಿ ಕೂಡ ಬರ್ತಾ ಇದೆ. ತಾವು ಎಲ್ಲಾ ಸೀಸನ್ ಅಲ್ಲೂ ಒಂದೇ ರೇಟ್ ಇರುತ್ತಾ ತಮ್ಮ ಹೋಮ್ ಸ್ಟೇ? ಇಲ್ಲ ಸರ್, ಈಗ ಸ್ವಲ್ಪ ಸೀಸನ್ ಇರುವಾಗ ಸ್ವಲ್ಪ ಜಾಸ್ತಿ ಇರ್ತದೆ, ಸೀಸನ್ ಇಲ್ಲದ ತಕ್ಷಣದಲ್ಲಿ ಸ್ವಲ್ಪ ಕಡಿಮೆ, ಇದರಲ್ಲಿ ಆಫ್ ರೇಟ್ ಅಲ್ಲಿ ಕೊಡ್ತೀವಿ ನಾವು. ಸೊ ಇಲ್ಲಿ ಏನಾಗೋದಿದೆ ಅಂದ್ರೆ ಸರ್, ಪ್ರತಿಯೊಬ್ಬರಿಗೂ ಈ ಬೇಸಿಗೆ ಇರೋದ್ರಿಂದ ಎಲ್ಲಾನ ಒಂದು ಕೂಲ್ ಆಗಿರೋ ಒಂದು ತಣ್ಣಗಿರೋ ಜಾಗಕ್ಕೆ ಹೋಗ್ಬೇಕು ಅಂತ ಎಲ್ಲರಿಗೂ ಕೂಡ ಆಸೆ ಇದೆ. ಆದ್ರೆ ಇಲ್ಲೇನಾಗೋ ಇದೆ, ಊಟಿ ಅಂದ್ರೆ ತುಂಬಾ ದುಬಾರಿ ನಗರಿ ಅಂತ ಹೇಳಿ. ಇಲ್ಲ ಸರ್, ಇಲ್ಗಿರಿ ಅಂದ್ರೆ ಎಲ್ಲ ಸಾಫ್ಟ್ ಕ್ಯಾರೆಕ್ಟರ್, ಇಲ್ಗಿರಿ ಪೀಪಲ್ಸ್ ಒಳ್ಳೆಯವರೇ. ಇಲ್ಲಿ ಊಟದ ಎಲ್ಲ ಸಿಸ್ಟಮ್ ಯಾರಿದೆ? ಊಟ ಬೇಕಾದ್ರೆ ಹೋಟೆಲ್ ಆಸ್ಪಾಸ್ದಲ್ಲಿ ಹೋಟೆಲ್ ಇದೆ, ಅಲ್ಲಿ ಊಟ ಮಾಡ್ಬೋದು. ಇಲ್ಲ ಕಂಪಲ್ಸರಿ ಊಟ ಮನೆ ಊಟ ಬೇಕಂದ್ರೆ ನಮ್ಮ ಮನೆಯಿಂದ ಊಟ ಮಾಡ್ಕೋಬೇಕು. ತಮ್ಮ ಹೋಮ್ ಸ್ಟೇಲಿ? ಹೌದು, ಮನೆ ಊಟ ಮಾಡ್ಕೊಡಕ್ಕೆ. ಸೀಸನ್ ಅಂದ್ರೆ ಯಾವ್ದು ಸರ್? ಇದು ಇದೆ April 15th to June 5th ಘಟ್ಟನೆ ಸೀಸನ್. ಈಗ ಸೀಸನ್ ನೀವು ಪೀಕ್ ಟೈಮ್. ನಮ್ಮ ಬೆಂಗಳೂರಿಂದ ಡೈರೆಕ್ಟ್ ಆಗಿ ಮೈಸೂರ್ಗೆ ಬಂದು ಬರಬೇಕಾ ಅಥವಾ ಬೆಂಗಳೂರಿಂದ ಬಸ್ ಹುಟ್ಟಿಗಿದೆ, ಮೈಸೂರು ಬಂದು ಬರ್ಬೋದು. ಮೈಸೂರಿಂದ ಶಟಲ್ ಗಾಡಿ ಮತ್ತೆ ಸುರಾಜ್ ಮಸ್ತ ಆ ತರ ಗಾಡಿಗಳು ಈ ಘಾಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದೆ. ಬಸ್ ಅಲ್ಲಿ ಬರ್ಬೇಕಾದ್ರೆ ನೀವು ಮೈಸೂರಿಂದ ಗೋರ್ಲೂರು ರಸ್ತೆಯಲ್ಲಿ ಊಟಿಗೆ ಬರ್ಬೇಕು. ಸೊ ಈಗ ನಾವು ಬಂದ್ವಲ್ಲ ಈ ಮಾಸನ, ಇದು ಘಾಟ್ ಸೆಕ್ಷನ್. ಇದರಲ್ಲಿ ಇದು ಒಂದು 13 ಕಿಲೋಮೀಟರ್ ಅಲ್ಲಿ 36 ಹ್ಯಾರ್ ಪಿನ್ ಬಂದಿದೆ ಈ ರಸ್ತೆಯಲ್ಲಿ. ಅದರಿಂದ ಹೊರಗಡೆ ಬರೋ ಗಾಡಿಗಳು ಅವರು ಫ್ರೀಗಿರೋಂಥ ನ್ಯೂಟ್ರಲ್ಲು
ಥರ್ಡ್ ಗಿಯರು ಫೋರ್ತ್ ಗಿಯರಿಂದ ಹೈ ಗಿಯರ್ಲಿ ಹೋಗ್ಬಿಡ್ತಾರೆ. ಈ ರಸ್ತೆಯಲ್ಲಿ ಮಸ್ಟ್ ಸೆಕೆಂಡ್ ಗಿಯರ್ಲಿ ಹೋಗ್ಬೇಕು. ಅದರಿಂದ ಒಳಗಡೆ ಇಳಿಬೇಕಾದ್ರೆ ಮೇಲ್ ಬರುವಾಗಲ್ಲ, ಇಳಿಬೇಕಾದ್ರೆ ಸೆಕೆಂಡ್ ಗಿಯರ್ಲೇ ಹೋಗ್ಬೇಕು. ಅದರಿಂದ ಗೌರ್ಮೆಂಟ್ ನಮ್ಮ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಹೊರಗಡೆಯಿಂದ ಬರೋ ಅದರ್ ಸ್ಟೇಟ್ ಅದರ್ ಡಿಸ್ಟಿಕ್ ಗಾಡಿಗಳನ್ನ ಇಲ್ಲಿ ಅಲೋ ಮಾಡಲ್ಲ. ಯಾಕಂದ್ರೆ ಅವ್ರ ಸೇಫ್ಟಿ ಪರವಾಗಿ ಈ ರಸ್ತೆಯಲ್ಲಿ ಹೋಗ್ಬಿಟ್ರೆ ಹೋಗುವಾಗ ಇವರು ನೋಟ್ರಲ್ಲಿ ಹೈರ್ ಗಿಯರ್ಲಿ ಹೋಗ್ಬಿಟ್ರೆ ಆಕ್ಸಿಡೆಂಟ್ ಆಗುತ್ತೆ, ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗಿದೆ. ಅದರಿಂದ ರಸ್ತೆಯಲ್ಲಿ ಬಿಡಲ್ಲ. ಸೀಸನ್ ಅಂತ ಹೇಳ್ತಾ ಇದ್ದೀರಿ, ಆ ಸೀಸನಲ್ಲೇ ಬರಬೇಕಾ ಅಥವಾ ಬೇರೆ ಸೀಸನಲ್ಲಿ ಬರ್ಬೋದಾ ಸರ್ ಊಟಿ? ಯಾವತ್ತು ಬೇಕಾದ್ರೂ ಬರ್ಬೋದು. ಈ ವರ್ಷ ಪೂರ್ಣವು ಊಟಿಗೆ ಬರ್ಬೋದು, ಯಾವತ್ತು ಬೇಕಾದ್ರೂ ಬರ್ಬೋದು. ಯಾವತ್ತು ಕ್ಲೈಮೇಟ್ ಒಬ್ಬೊಬ್ಬರು ಒಂದೊಂದು ಕ್ಲೈಮೇಟ್ ಇಂಟ್ರೆಸ್ಟ್ ಟೇಸ್ಟ್ ಇರ್ತದೆ. ಒಬ್ಬೊಬ್ಬರೇ ಬಿಸಿಗೆ ಹೇಳ್ತದೆ, ಒಬ್ಬೊಬ್ಬರೇ ತಣ್ಣಗಿರ್ಬೇಕಂತೆ. ಯಾವತ್ತು ಬೇಕಾದ್ರೂ ಬರ್ತದೆ, ಯಾವತ್ತು ಬರ್ತಾರೆ ಊಟಿಗೆ. ಯಾವತ್ತು ಬರ್ತಾರೆ? 12 ತಿಂಗಳು ಕೂಡ ಬರ್ತಾರೆ ಬರ್ತಾರೆ. ಯಾವತ್ತು ವೀಕೆಂಡ್ ಬರ್ತದ ಅವತ್ತು ಊಟಿ ಕ್ರೌಡೇ. ಶನಿವಾರ ಭಾನುವಾರ ಬಂದ್ರೆ ತುಂಬಾ, ಶನಿವಾರ ಅದೇ ಬೆಳ್ಳಿ ಇಲ್ಲ ಬೆಳ್ಳಿ ಅಲ್ಲ ಸೋಮವಾರ ಯಾವತ್ತು ನಿಮ್ಗೆ ವೆಕೇಶನ್ ಸಿಗ್ತದೋ ಆವತ್ತು ಊಟಿಯಲ್ಲಿ ಬಿಸಿ ಆಗಿರ್ತದೆ. ನೋಡುವಂತದ್ದು ಬೊಟಾನಿಕಲ್ ಗಾರ್ಡನ್ ಇದೆ, ರೋಸ್ ಗಾರ್ಡನ್ ಇದೆ, ಕರ್ನಾಟಕ ಗಾರ್ಡನ್ ಇದೆ, ಊಟಿ ಲೇಕ್ ಇದೆ, ದೊಡ್ಡ ಬೆಟ್ಟ ಇದೆ. ಇದು ಊಟಿ ಸಿಟಿಯಲ್ಲಿ ನಮ್ ಲೊಕೇಶನ್ ಅಲ್ಲಿ ಬರುವಾಗ ಪೈಕಾರ ಲೇಕ್ ಇದೆ, ಪೈಕಾರ ಫಾಲ್ಸ್ ಇದೆ, ಶೂಟಿಂಗ್ ಪಾಯಿಂಟ್ಸ್ ಇದೆ, ಕಾಮರಾಜ್ ಡ್ಯಾಮ್ ಇದೆ, ಪೈನ್ ಫಾರೆಸ್ಟ್ ಇದೆ, ಮತ್ತೆ ನಮ್ ಈ ಸುತ್ತಮುತ್ತ ಇರೋ ಮಲೆಗಳು ಅದೇನೆ ನಮ್ದು ವಾತಾವರಣದಲ್ಲಿ. ಏನು ಪೈಕಾರ ಫಾಲ್ಸ್ ಬರ್ಬೇಕಾದ್ರೆ ಈ ಮಾಸನಗುಡಿ ರೂಟ್ ಬರಬೇಕು ಅಥವಾ ಬೇಡ? ಗೂಡ್ಲೂರು ರಸ್ತೆಯಲ್ಲಿ ಬಂದ್ರೆ ಸಾಕು. ಗೂಡ್ಲೂರು ರಸ್ತೆ, ಹೌದು. ಗೂಡ್ಲೂರು ಬಿಟ್ಟು ಮುಂದೆ ಬರುತ್ತಾ ಪೈಕಾರ ಫಾಲ್ಸ್? ಗೂಡ್ಲೂರು ಬಿಟ್ಟು ಬರ್ಬೇಕು. ಗೂಡ್ಲೂರು ಬಿಟ್ಟು ಗೂಡ್ಲೂರಿಂದ ಸ್ವಲ್ಪ ಬರ್ಬೇಕು. ನಮ್ ಫಾಲ್ಸ್ ಅಲ್ಲಿ ನೀರಿದೆ, ಬಟ್ ಅಲ್ಲಿ ಅಲೋ ಮಾಡಲ್ಲ. ಕಲ್ಲಟ್ಟಿ ವಾಟರ್ ಫಾಲ್ಸ್ ನ ಒಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ, ಅಲ್ಲಿ ಈಗ ಅಲೋ ಮಾಡಲ್ಲ, ಫಾರೆಸ್ಟ್ ರೆಸ್ಟ್ರಿಕ್ಷನ್ ಇದೆ. ಮಳೆ ಹೇಗಿದೆ ಸರ್? ಈ ವರ್ಷ ಮಳೆ ಬಂದಿಲ್ಲ ಸರ್ ನೀಲಗಿರಿಲಿ. ಮಳೆ ಕಡಿಮೆ ಈ ವರ್ಷ, ಕಡಿಮೆ ಲಾಸ್ಟ್ ಇಯರ್. ಮುಂದಿನ ವರ್ಷ ಬೇಕಾದಷ್ಟು ಮಳೆ ಓಡಿತ್ತು, ಈ ವರ್ಷ ಸ್ವಲ್ಪ ಕಡಿಮೆನೆ. 2023 ಓಕೆ ಮಳೆಯಲ್ಲಿ? ಹೌದು, 23 ಎಲ್ಲದಲ್ಲೂ ಓಕೆ. 24 ಮಳೆ ಇಲ್ಲ, 22 ಇಸ್ ಮಿಸ್ಟ್, ಫುಲ್ ಮಿಸ್ಟ್ ಆಯ್ತು, ಕ್ಲೌಡಿ. ಸಮುದ್ರ ಮಟ್ಟಕ್ಕಿಂತ ಎಷ್ಟು ಎತ್ತರದಲ್ಲಿ? 2000 ಮೀಟರ್ ಹೈಟ್ ಅಲ್ಲಿ. 2000 ಮೀಟರ್ ಹೈಟ್ ಅಲ್ಲಿ ಅಷ್ಟು ಗೊತ್ತಿಲ್ಲ ಗುರು. ಹಿಲ್ ಸ್ಟೇಷನ್ ಅಂದ್ರೆ ಸ್ವಲ್ಪ ತಣ್ಣಗಿರ್ತದೆ. ಹಂಗೆ ಕಡೆ ಎತ್ತರ ಇರುವಂತ ಪ್ರದೇಶಗಳಲ್ಲೂ ನಾವು ಹೋಗಿದ್ವಿ, ಆದ್ರೆ ಇಂತ ಚಳಿ ಫೀಲ್ ಆಗಲ್ಲ ಸರ್. ಮತ್ತೆ ಅಂತಿಮವಾಗಿ ಬರೋರ್ಗೆಲ್ಲ ಏನ್ ಹೇಳ್ತೀರಿ ತಾವು? ಎಲ್ಲಾರು ಊಟಿಗೆ ಬನ್ನಿ, ಊಟಿ ವಾತಾವರಣ ಅನ್ಭವಿಸ್ಕೊಳ್ಳಿ, ಊಟಿ ಎಂಜಾಯ್ ಮಾಡ್ಕೊಂಡು ಹೋಗಿ. ಹಾಗೆ ಕ್ಲೀನ್ ಆಗಿ ಇಡಿ ಅಂತ ಹೇಳ್ತೀರಾ? ಹೌದು, ಊಟಿ ಕ್ಲೀನ್ ಆಗಿರ್ಬೇಕು. ಪ್ಲಾಸ್ಟಿಕ್ ಮ್ಯಾಕ್ಸಿಮಮ್ ತಗೊಂಡ್ ಬರ್ಬಾರ್ದು, ಯಾಕಂದ್ರೆ ಇಲ್ಲಿ ಪ್ಲಾಸ್ಟಿಕ್ ಫ್ರೀ ನೀಲಗಿರಿಸಿಂದ ಒಂದು ನಮ್ಮ ಅಡ್ಮಿನಿಸ್ಟ್ರೇಷನ್ ನಡೆಸ್ತಾ ಇದ್ದಾರೆ. ಬೆನ್ನೂರ್ ಹೇಳೋ ಪ್ರಕಾರ ಆಲ್ವೇಸ್ ಇಸ್ ದ ಸೀಸನ್, ಅಂದ್ರೆ ಯಾವಾಗೂ ಕೂಡ ಸೀಸನ್. ನಿಮ್ಗೆ ಎಷ್ಟು ಚಳಿ ಬೇಕು, ಎಷ್ಟು ನಮ್ಮ ಬಾಡಿ ತಡ್ಕೊಳ್ಳೋ ಕೆಪಾಸಿಟಿ ಇದೆ ಅನ್ನೋ ಮೇಲೆ ಈ ಒಂದು ಊಟಿ ಕ್ಲೈಮೇಟ್ ಡಿಪೆಂಡ್ ಆಗುತ್ತೆ. ನೀವು ಡಿಸೆಂಬರ್ ಜನವರಿಲಿ ಬಂದ್ರೆ ಕೆಲವು ಸಲ ಮೈನಸ್ ಡಿಗ್ರಿ ಕೂಡ ಹೋಗುತ್ತೆ. ಹಾಗೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಇದೆಲ್ಲ ಒಳ್ಳೆ ಸೀಸನ್. ಮತ್ತೆ ಇದ್ರಲ್ಲಿ ಹಲವಾರು ಪ್ರವಾಸಿ ತಾಣಗಳಿವೆ. ಊಟಿ ಟ್ರೈನ್ ಕೂಡ ಇದೆ, ಮತ್ತೆ ಟೀ ಫ್ಯಾಕ್ಟ್ರಿ, ಮತ್ತೆ ಚಾಕ್ಲೇಟ್ ಫ್ಯಾಕ್ಟ್ರಿಗಳೆಲ್ಲ ಇದೆ. ಸೊ ತಾವು ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಆದ್ರೆ ಒಂದು ಇಲ್ಲಿ ಏನಂದ್ರೆ ವೀಕೆಂಡ್ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ವೀಕೆಂಡ್ ಅಲ್ಲಿ ತುಂಬಾನೇ ಸ್ವಲ್ಪ ಕ್ರೌಡ್ ಇರುತ್ತೆ. ಶನಿವಾರ ಭಾನುವಾರ 2 ದಿನ, ಮತ್ತೆ ಗೌರ್ಮೆಂಟ್ ಹಾಲಿಡೇಸ್ ಅದನ್ನ ಅವಾಯ್ಡ್ ಮಾಡ್ಕೊಂಡ್ರೆ ತಾವು ತಮ್ಮ ಕುಟುಂಬದೊಂದಿಗೆ ಆರಾಮಾಗಿ ಚಳಿನ ಅನುಭವಿಸ್ತಾ ಆರಾಮಾಗಿ ನೆಮ್ಮದಿಯಾಗಿ ಹೋಗ್ಬೋದು. ಹಾಗೆ ನಮ್ಮ ಬೆನ್ನೂರ ಏಸ್ಲ್ಯಾಂಡ್ ಅಡ್ರೆಸ್ ತಮ್ಗೇನಾದ್ರು ಬೇಕಾದ್ರೆ ನನ್ನ ಅದನ್ನ ಲೊಕೇಶನ್ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ತಾವು ಕೂಡ ಬಂದು ಸ್ಟೇ ಆಗ್ಬೋದು. ಅಂದ್ರೆ ಅದ್ರ ಪ್ರೈಸ್ ಅನ್ನ ನಾವು ಹೇಳಕ್ಕಾಗಲ್ಲ, ಸೀಸನ್ ವೈಸ್ ಪ್ರೈಸ್ಗಳು ಚೇಂಜ್ ಆಗ್ತಾ ಇರ್ತದೆ. ಸೊ ಇಲ್ಲಿವರೆಗೆ ವೀಕ್ಷಿಸಿದ ಎಲ್ಲ ನಮ್ಮ ವೀಕ್ಷಕರಿಗೂ ಧನ್ಯವಾದಗಳು ಹೇಳ್ತಾ, ಚಳಿಯ ಫೀಲ್ ಮತ್ತೆ ಎಲ್ಲರಿಗೂ ತಮಗೂ ಚಳಿಯ ಫೀಲ್ ಆಗ್ಲಿ ಅಂತ ಕೇಳಿದಾಗ, ಸದಾ ಉತ್ತಮ ಸಮಾಜವನ್ನು ಬಯಸುವ ಪೀಸ್ಫುಲ್ ಇಂಡಿಯಾ ಸಂಸ್ಥೆಯಿಂದ ನಿಮ್ಮ ನದಿ ಪಶ್ಚಿಮ.